ಎಲ್ಲರಿಗೂ ಕೂಡ ನಮಸ್ತೆ. ಡಾಕ್ಟರ್ ಹಾಮಾನಾಯಕರ ಕನ್ನಡವನ್ನು ಕಟ್ಟುವ ಕೆಲಸ ಅಂತ ಹೇಳುವಂತಹ ಆ ಒಂದು ಲೇಖನವನ್ನು ನಾವು ಈ ಹಿಂದಿನ ತರಗತಿಯಲ್ಲಿ ನಾವು ನೋಡಿಕೊಂಡಿದ್ದೇವೆ. ಅದರ ಮುಂದಿನ ಭಾಗವನ್ನು ನೋಡಿಕೊಳ್ಳುವ. ಇವಾಗಲೇ ಹಿಂದಿನ ಎರಡು ತರಗತಿಗಳಲ್ಲಿ ಕನ್ನಡವನ್ನು ಕಟ್ಟುವ ಕೆಲಸ ಅಂತ ಹೇಳುವಂತಹ ಭಾಗವನ್ನು ನಾವು ನೋಡಿಕೊಂಡದ್ದು. ಅದರಲ್ಲಿ ಮುಖ್ಯವಾಗಿ ಕನ್ನಡಕ್ಕೆ ಇರುವಂತಹ ಸ್ಥಾನಮಾನಗಳು ಏನು, ಅದೇ ರೀತಿಯಲ್ಲಿ ಕನ್ನಡದ ಬಗ್ಗೆ ಇರುವಂತಹ ಆ ಒಂದು ಪ್ರೀತಿಯನ್ನು ನಾವು ಯಾವ ರೀತಿಯಲ್ಲಿ ವ್ಯಕ್ತಪಡಿಸಬೇಕು ಅಂತ ಹೇಳುವಂತಹ ವಿಚಾರವನ್ನು ನಾವು ಈ ಹಿಂದಿನ ತರಗತಿಯಲ್ಲಿ ನೋಡಿಕೊಂಡಿದ್ದೇವೆ. ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಿಕೊಳ್ಬೇಕಾದಂತಹ ವಿಚಾರ ಅಂತ ಹೇಳಿದರೆ ಪೇಜ್ ನಂಬರ್ 107 ಇದೆ. ಎರಡನೇ ಭಾಗಕ್ಕೆ ನಾವು ಹೋಗುವಂಥದ್ದು. ಮೊದಲಿಗೆ ಹೇಳಿದ್ದಾರೆ, ನಮ್ಮ ಕೃಷ್ಣಶಾಸ್ತ್ರಿಗಳ ಒಂದು ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣವನ್ನು ಉದ್ದೇಶಿಸಿಕೊಂಡು ಕೂಡ, ಅದರ ಒಂದು ತುಣುಕನ್ನು ಇಟ್ಟುಕೊಂಡು ಕೂಡ ನಮ್ಮ ಹಾಮಾನಾಯಕರು ಆ ಕನ್ನಡವನ್ನು ಯಾವ ರೀತಿಯಲ್ಲಿ ಉಳಿಸಿ ಬೆಳೆಸಬೇಕು. ಕನ್ನಡ ಅಂತ ಹೇಳುವಂಥದ್ದು ಇಂಡಿಯಾ ದೇಶದ, ಭಾರತ ದೇಶದ ದಕ್ಷಿಣ ಭಾಗದ ಒಂದು ಅಂಗೈ ಅಗಲ ಜಾಗದಷ್ಟು ಮಾತ್ರ ಆ ಒಂದು ಕನ್ನಡ ಭಾಷೆ ಅಂತ ಹೇಳುವಂಥದ್ದು ಇದೆ. ನೀವು ಅದನ್ನೇ ಉಳಿಸಿ ಬೆಳೆಸಿಕುವುದಕ್ಕೆ ಹೋಗದಿದ್ದರೆ ನಾಳೆ ನಿಮ್ಮ ಆ ಕನ್ನಡದ ಸ್ಥಿತಿ ಏನಾಗ್ತದೆ ಅಂತ ಹೇಳುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದು. ಅದೇ ರೀತಿಯಲ್ಲಿ ನಿಮಗೆ ಒಂದು ವೇಳೆ ಇಷ್ಟ ಇಲ್ಲ ಅಂತ ಹೇಳಿದರೆ, ಅಥವಾ ನಮಗೆ ಕನ್ನಡ ಬೇಡ ಅಂತ ಹೇಳಿದರೆ, ಸರಿ, ಆ ಭಾರತದ ಆ ಕರ್ನಾಟಕದ ಇತ್ತ ಬದಿಯಲ್ಲಿ ಅರಬ್ಬಿ ಸಮುದ್ರ ಇದೆ, ಅತ್ತ ಕಡೆಯಲ್ಲಿ ಬಂಗಾಳ ಕೊಲ್ಲಿಗಿದೆ, ಅದಕ್ಕೆ ನಿಮ್ಮ ಕನ್ನಡವನ್ನು ಗುಡಿಸಿ ಅತ್ತ ಒರೆಸಿ ಹಾಕಿ ಅಂತ ಹೇಳುವಂತಹ ಆ ಒಂದು ವಿಚಾರವನ್ನು ಕೂಡ ಒಂದು ರೀತಿಯಲ್ಲಿ ಮಾರ್ಮಿಕವಾಗಿ ಹೇಳಿದ್ದಾರೆ ಅಂತ ಹೇಳುವ ವಿಚಾರವನ್ನು ನಾವು ನೋಡಿಕೊಳ್ತಾ ಇದ್ದದ್ದು. ಒಟ್ಟಿನಲ್ಲಿ ನಮ್ಮ ಲೇಖಕರು ಹೇಳ್ತಾ ಇರುವಂಥ ವಿಚಾರ ಅಂತ ಹೇಳಿದರೆ, ಕನ್ನಡಕ್ಕೆ ಯಾವ ರೀತಿಯ ಸ್ಥಾನಮಾನಗಳು ಕೊಡಬೇಕೋ ಅದನ್ನು ನೀವು ಕೊಟ್ಟೇ ಕೊಡಬೇಕು ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ, ಪ್ರಧಾನ, ರಾಜ, ರಾಣಿ, ರಾಜಕುಮಾರ, ಎಲ್ಲ ಯಾವುದು ಬೇಕೋ ಅದು ಎಲ್ಲವೂ ಕೂಡ. ಮಿಕ್ಕ ಯಾವ ಭಾಷೆಯಾದರೂ ಇಲ್ಲಿ ಸೇವಕರ ಸ್ಥಾನದಲ್ಲಿ ಇರಬೇಕು. ಎಲ್ಲವೂ ಕೂಡ ಸೇವಕರ ಸ್ಥಾನದಲ್ಲಿ ಇರಬೇಕು. ಯಾರು ಬರ್ತಾರೆ ಗೊತ್ತಿಲ್ಲ, ಭಾಷೆ ಮಾತ್ರ ಬರುವಂಥದ್ದಲ್ಲ, ಆ ವ್ಯಕ್ತಿಗಳ ಜೊತೆಯಲ್ಲಿ ಭಾಷೆ ಬರುವಂಥದ್ದು. ಅವರು ಯಾವ ಉದ್ದೇಶಕ್ಕೆ ಇಲ್ಲಿಗೆ ಬಂದಿದ್ದಾರೋ ಗೊತ್ತಿಲ್ಲ, ಅವರಿಗೆ ಯಾವ ಸ್ಥಾನಮಾನಗಳು ಇದೆಯೋ ಗೊತ್ತಿಲ್ಲ. ಆದರೆ ನಮ್ಮ ಆ ಒಂದು ಪ್ರದೇಶಕ್ಕೆ, ನಮ್ಮ ಕರ್ನಾಟಕದ ಯಾವ ಮೂಲೆಗೂ ಯಾವನೇ ಒಬ್ಬ ವ್ಯಕ್ತಿ ಬಂದರೂ ಕೂಡ ನಮ್ಮ ಕನ್ನಡವೇ ಇಲ್ಲಿ ಪ್ರಥಮ, ಕನ್ನಡವೇ ರಾಜ, ಅವನನ್ನೇ ಸಿಂಹಾಸನದ ಮೇಲೆ ಕೂತುಕೊಳಿಸಬೇಕು. ಅದನ್ನು ಬಿಟ್ಟರೆ ಬೇರೆ ಯಾವುದೋ ಒಂದು ಊರಿನಿಂದ, ಯಾವುದೋ ಒಂದು ರಾಜ್ಯದಿಂದ, ಯಾವುದೋ ಒಂದು ರಾಷ್ಟ್ರದಿಂದ ಬಂದಂತಹ ಒಬ್ಬ ವ್ಯಕ್ತಿಗೆ ನಾವು ಮನ್ನಣೆಯನ್ನು ಕೊಡುವಂಥದ್ದು ಅಲ್ಲ. ಆ ಉಳಿದ ಬೇರೆ ರಾಜ್ಯಗಳಿಂದ, ಬೇರೆ ರಾಷ್ಟ್ರಗಳಿಂದ ಬಂದಂಥ ಇಂಗ್ಲೀಷ್ ಆಗಿರ್ಬೋದು, ತಮಿಳು ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಯಾವುದೇ ಭಾಷೆ ಆಗಿರಲಿ, ಅದು ನಮ್ಮ ಸೇವಕರು ಅಷ್ಟೇ. ಸೇವಕರು ಅಂತ ಹೇಳಿದ್ರೆ ಹಿಂದೆ ನಿಂತುಕೊಳ್ಬೇಕು, ನಾನೇ ರಾಜ ಇಲ್ಲಿ. ಹಾಗಾಗಿ ಕನ್ನಡವನ್ನು ಬಿಟ್ಟರೆ ಬೇರೆ ಯಾವ ಭಾಷೆಗೂ ಕೂಡ ಯಾವುದೇ ಸ್ಥಾನಮಾನಗಳು ನಮ್ಮ ರಾಜ್ಯದಲ್ಲಿ ಇಲ್ಲ. ಭಾರತದ ಆ ಉತ್ತರಕ್ಕೆ ಹೋಗಿ, ಅಲ್ಲಿ ಹಿಂದಿಗೆ ಬೇಕಾದಂಥ ಸ್ಥಾನಮಾನ ಇದೆ. ಯಾರು ಕೂಡ ನಾವು ಹೋದ ಕೂಡಲೇ ನಮಸ್ತೆ ಬನ್ನಿ ಅಂತ ಹೇಳಿಕೊಂಡು ಕನ್ನಡದಲ್ಲಿ ಮಾತಾಡೋರಿಲ್ಲ. ಬದಲಿಗೆ ಇಲ್ಲಿಗೆ ನೀವು ಬನ್ನಿ, ಮರ್ಯಾದೆ ಬಿಟ್ಟು ಕಹಾಹೆ ಈ ರೀತಿಯಲ್ಲಿ ಕೇಳ್ತೀರಿ, ಅಥವಾ ನಿಮಗೆ ವಾಟ್ ಯು ವಾಂಟ್ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತೀರಿ, ಅದು ಸರಿಯಾ ಅಂತ ಕೇಳ್ತಾರೆ. ನಾವು ಆ ರೀತಿಯಲ್ಲಿ ಕೇಳುವಂಥದ್ದು ಅಲ್ಲ, ಈ ರೀತಿಯಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ವ್ಯವಹಾರವನ್ನು ಮಾಡಬೇಕು. ಮತ್ತೊಂದು ವಿಚಾರವನ್ನು ಗಮನಿಸಿಕೊಳ್ಳಿ, ಪ್ರತಿಯೊಂದು ಹಿಂದಿಯೇತರ ರಾಜ್ಯದಲ್ಲಿರುವ ಕೇಂದ್ರಾಡಳಿತ ಸಂಸ್ಥೆಗಳು, ಉದ್ಯಮಗಳು, ಕಚೇರಿಗಳು ಆಯಾ ಪ್ರಾದೇಶಿಕ ಭಾಷೆಗಳನ್ನು ಬಳಸದಿರುವುದರಿಂದ ತಮ್ಮಷ್ಟಕ್ಕೆ ದ್ವೀಪಗಳಾಗಿ ನಿಂತಿವೆ. ನಮಗೆ ಗೊತ್ತಿರ್ಬೋದು, ಲಕ್ಷದ್ವೀಪಗಳಾಗಿರ್ಬೋದು, ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ಇವುಗಳೆಲ್ಲ ಆಯಾ ಪ್ರಾದೇಶಿಕ ಭಾಷೆಗಳನ್ನು ಉಳಿಸಿಕೊಳ್ಳಿಲ್ಲ. ಹಾಗಾಗಿಯೇ ಇವತ್ತು ಆ ಹಿಂದಿಯೇತರ ರಾಜ್ಯದಲ್ಲಿರುವ ಕೇಂದ್ರದ ಆಡಳಿತದಲ್ಲಿರುವಂತಹ ಆ ಸಂಸ್ಥೆಗಳು, ಅವುಗಳು ಯಾವುದೂ ಕೂಡ ತಮ್ಮ ಭಾಷೆಗಳನ್ನು ಬಳಸಿಕೊಳ್ಳುವುದಿಲ್ಲ. ಹಾಗಾಗಿ ಇವತ್ತಿಗೂ ಕೂಡ ಅದೇ ರೀತಿಯಲ್ಲಿ ಇದ್ದು ನಿಮ್ಮಿಟ್ಟಿವೆ. ಮುಂದಕ್ಕೆ ಹೋಗುವ, ವಿಮಾನದಲ್ಲಿ ಮೊದಲ ಸಲ ಪ್ರಯಾಣ ಮಾಡಲು ಬಂದಿದ್ದ ನನ್ನ ಮಿತ್ರರೊಬ್ಬರು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ನನ್ನನ್ನು ಕೇಳಿದರು. ಏನು ಅಂತೇಳಿದರೆ, ಇದೇನು ಸರ್, ನಾವು ಎಲ್ಲಿದ್ದೇವೆ? ಇಲ್ಲಿ ಒಂದೂ ಕನ್ನಡದ ಅಕ್ಷರ ಕಾಣಿಸುವುದಿಲ್ಲವಲ್ಲ. ಆಗ ನಾನು ಹೇಳಿದೆ, ಕಾಣಿಸದೆ ಏನು, ಅಲ್ಲಿ ನೋಡಿ, ಕಕ್ಕಸಿನ ಮೇಲೆ ಕನ್ನಡದಲ್ಲಿ ಗಂಡಸರು ಹೆಂಗಸರು ಎಂದು ಬರೆದಿದ್ದಾರಲ್ಲ, ಅಷ್ಟೇ ಬರೆದಿರುವಂಥದ್ದು. ಬೇರೆ ಎಲ್ಲಿಯೂ ಕೂಡ ಯಾವುದೇ ವಿಚಾರಗಳು ಕನ್ನಡದಲ್ಲಿ ಇಲ್ಲ. ಇಂಗ್ಲೀಷಿನಲ್ಲಿ ಇದೆ, ಹಿಂದಿನಲ್ಲಿ ದೊಡ್ಡದಾಗಿ ವಿಮಾನ ನಿಲ್ದಾಣದ ಬೋರ್ಡಿನಲ್ಲಿ ಆ ವಿಮಾನ ನಿಲ್ದಾಣದ ಹೆಸರು ಇದೆ, ಎಲ್ಲವೂ ಕೂಡ ಇದೆ.
ಸಮಯದ ವೇಳಾಪಟ್ಟಿ ಇದೆ. ಕನ್ನಡದಲ್ಲಿ ಎಂತಾದ್ರೂ ಉಂಟಾ? ನಾನು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋದವಳು ಅಲ್ಲ, ಆದರೆ ಹೋದವರಿದ್ರೆ ನಿಮಗೆ ಗೊತ್ತಿರ್ಬೋದು. ಈಗ ಇತ್ತೀಚೆಗೆ ಏನಾದರೂ ಮಾರ್ಪಾಟು ಆಗಿರ್ಬೋದು. ಯಾಕೆಂತ ಹೇಳಿದ್ರೆ ಅಲ್ಲಿರುವಂತಹ ಆ ವಿಚಾರಗಳನ್ನು ಅಥವಾ ಆ ಕನ್ನಡದ ಆ ಸಂಘ ಸಂಸ್ಥೆಗಳು ಯಾವ ರೀತಿಯಲ್ಲಿ ಕನ್ನಡಕ್ಕೆ ಬೇಕಾದಂತಹ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತ ಹೇಳಿಕೊಂಡು ಇವತ್ತು ಜಗಳ ಮಾಡಿಕೊಂಡು ಹೋರಾಟ ಮಾಡಿಕೊಂಡದ್ದರ ಪರಿಣಾಮವಾಗಿ ಇವತ್ತು ಸ್ವಲ್ಪವಾದರೂ ಕನ್ನಡದಲ್ಲಿ ಬೋರ್ಡುಗಳು ಕಾಣುತ್ತದೆ. ಅದು ಇಲ್ಲ ಅಂತ ಇದ್ರೆ ಬರೀ ಆ ಟಾಯ್ಲೆಟ್ಗಳಲ್ಲಿ ಕಕ್ಕಸಿನ ಮೇಲೆ ಅಥವಾ ಕಕ್ಕುಸುಗಳ ಮೇಲೆ ಅಲ್ಲೇ ಹತ್ತಿರದಲ್ಲಿ ಗಂಡಸರು ಹೆಂಗಸರು ಅಂತ ಹೇಳುವಂತ ಬರೆದಿರುವಂತಹ ವಿಚಾರ ಮಾತ್ರ ಕಾಣಲಿಕ್ಕೆ ಸಿಗ್ತದೆ. ಎಷ್ಟು ಅಸಹ್ಯ ನೋಡಿಯಂತೆ. ನಮ್ಮ ಕನ್ನಡದಲ್ಲಿ ಬರೀಲಿಕ್ಕೆ ಉದಾಸೀನತೆಯನ್ನು ತಾಳುವವರು ಅಥವಾ ಕನ್ನಡದ ಮೇಲೆ ಪ್ರೀತಿ ಇಲ್ಲದೆ ಅನ್ಯ ಭಾಷೆಗಳ ಮೇಲೆ ಒಂದು ರೀತಿಯ ಆ ತಾದಾತ್ಮ್ಯತೆಯನ್ನು ತೋರಿಸುವವರು ಎಷ್ಟು ಸರಿ ಇದ್ದಾರೋ ಅಂತ ಹೇಳಿ ಭಾವಿಸಿಕೊಳ್ಳಿ. ನಮ್ಮ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಹೇಳ್ತಾರಲ್ಲ, ನಮ್ಮ ಮನೆಗೆ ಬೆಂಕಿ ಇಟ್ಟುಕೊಂಡು ಬಾಕಿದ್ದವರನ್ನು ಒಂದು ರೀತಿಯಲ್ಲಿ ಉದ್ಧಾರ ಮಾಡಲಿಕ್ಕೆ ಹೊರಡುವವರು. ಹಾಗಾಗಿ ಇದು ಬೇಕಾ ಅಂತ ಕೇಳ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರ ಕನ್ನಡಕ್ಕೆ ತೋರಿಸುವಂತಹ ಮರ್ಯಾದೆ. ಕೇಂದ್ರಕ್ಕೆ ಹೇಳ್ಬೋದು ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ನಿಮ್ಮ ನಿಮ್ಮ ಭಾಷೆಯನ್ನು ಬಳಸಿಕೊಳ್ಳಿ, ಏನೂ ಆಗುವುದಿಲ್ಲ. ಏನಾದರೂ ಉದುರಿ ಹೋಗ್ಲಿಕ್ಕುಂಟಾ? ಏನೂ ಆಗ್ಲಿಕ್ಕಿಲ್ಲ. ಯಾರಿಗೂ ಕೂಡ ಬೆಂಗಳೂರಿಗೆ ಬಂದಂತಹ ಯಾವ ವ್ಯಕ್ತಿಗೂ ಕೂಡ ಕನ್ನಡ ಬಂದೇ ಬರ್ತದೆ. ಬರದಿದ್ರೆ ಕೇಳ್ತಾನವ? ಅವನಿಗೇನು ಬಾಯಿ ಬರುವುದಿಲ್ವಾ? ಕೇಳ್ತಾನವ, ಕೇಳಲೇಬೇಕು ಅನಿವಾರ್ಯವಾಗಿ. ಅದಕ್ಕೆ ಕನ್ನಡದಲ್ಲೇ ಮರುತ್ತರವನ್ನು ಕೊಡಬೇಕು. ಈಗ ಉದಾಹರಣೆಗೆ ನಮ್ಮ ಕಾನೂನು ವಿದ್ಯಾಲಯಗಳಲ್ಲಿ, ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ಅದೇ ರೀತಿಯಲ್ಲಿ ಬೇರೆ ಬೇರೆ ತಾಂತ್ರಿಕ ವಿದ್ಯಾಲಯಗಳಲ್ಲಿ ಕನ್ನಡವನ್ನು ಅಭ್ಯಾಸ ಮಾಡಬೇಕು. ಅದು ಎಲ್ಲಿಂದ ಬಂದಂಥ ವ್ಯಕ್ತಿಯು ಕೂಡ ಆಗಿರ್ಬೋದು, ಅವ ಕನ್ನಡವನ್ನು ಒಂದು ಪಠ್ಯವಾಗಿ ಅಭ್ಯಾಸ ಮಾಡಲೇಬೇಕು. ಎಕ್ಸಾಮ್ ಕೂಡ ಇದೆ ಅವರಿಗೆ. ಈ ರೀತಿ ಆ ಒಂದು ಕಾನೂನನ್ನು ತಂದ ಕೂಡಲೇ ಆತ ಕಡೆಯಿಂದ ಕೇರಳದವ ಬಂದವ ಕೂಡ ಆ ಇ ಬರಿಬೇಕು. ಕಾಪಿ ಪುಸ್ತಕವನ್ನು ಆ 30 ವಯಸ್ಸಿನಲ್ಲಿಯೂ ಕೂಡ 40 ವಯಸ್ಸಿನಲ್ಲಿಯೂ ಕೂಡ ಅವು ಬರೀಲಿಕ್ಕೆ ಆರಂಭ ಮಾಡಬೇಕು, ಕಲಿಬೇಕು. ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ಅವರ ಭಾಷೆಯಲ್ಲಿ ತಿಳಿ ಹೇಳುವುದಕ್ಕಿಂತ ನಮ್ಮ ಕನ್ನಡದಲ್ಲಿ ವ್ಯವಹಾರ ಮಾಡಿಕೊಂಡು ಕನ್ನಡವನ್ನು ಕಲಿಮರಯ ಅಂತ ಹೇಳಿ ಒತ್ತಾಯ ಮಾಡಬೇಕು. ಅದು ಇಲ್ಲಿರುವಂಥ ವಿಚಾರ. ಹಾಗಾಗಿ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕನ್ನಡದಲ್ಲಿ ಸೂಚನೆಗಳಲ್ಲೂ ಇಲ್ಲದಿದ್ದರೆ ಇನ್ನು ಯಾವ ಕಡೆ ಇರುವುದು ಸಾಧ್ಯ? ಅಲ್ಲಿ ಹೋಗಿ ಅಮೆರಿಕದಲ್ಲಿ ಹಾಕ್ತಾರ ವಿಮಾನ ನಿಲ್ದಾಣ ಕನ್ನಡದ ಅಕ್ಷರದಲ್ಲಿ ಬರೀತಾರ? ಖಂಡಿತ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಆ ಡೆಲ್ಲಿಯ ಆ ವಿಮಾನ ನಿಲ್ದಾಣದಲ್ಲಿ ಕನ್ನಡದಲ್ಲಿ ಬರೆಯುವುದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಇನ್ನು ಯಾವ ಕಡೆ ಇರುವುದು ಸಾಧ್ಯ ಅಂತ ಕೇಳ್ತಾರೆ. ವಿಮಾನ ನಿಲ್ದಾಣದ ಎಲ್ಲ ಪ್ರಕಟಣೆಗಳು ಪ್ರಾದೇಶಿಕ ಭಾಷೆಗಳಲ್ಲಿ ಇರುವುದು ಅತಿ ಅಗತ್ಯ. ಅನೌನ್ಸ್ಮೆಂಟ್ ಅಂತ ಕೇಳಿರ್ಬೋದು. ಇನ್ನೇನು ವಿಮಾನ ನಿಲ್ದಾಣ ವಿಮಾನ ಬರಲಿಕ್ಕಿದೆ, ಇನ್ನೇನು ಟೇಕ್ ಆಫ್ ಆಗುವಂಥ ಸಮಯ, ಈ ರೀತಿಯಲ್ಲಿ ಆ ಅನೌನ್ಸ್ಮೆಂಟ್ಗಳು ಏನಾಗ್ತದೋ ಅಥವಾ ಪ್ರಕಟಣೆಗಳು ಏನಾಗ್ತವೋ ಅದನ್ನು ಎಲ್ಲವನ್ನು ಕೂಡ ಪ್ರಾದೇಶಿಕ ಭಾಷೆಯಲ್ಲಿ, ಪ್ರಾದೇಶಿಕ ಭಾಷೆ ಅಂತ ಹೇಳಿದರೆ ಈಗ ಮಂಗಳೂರಿನಲ್ಲಿ ಇದ್ದುಕೊಂಡು ತುಳುವಿನಲ್ಲಿ ಹೇಳಿದರೆ ಆಗುವುದಿಲ್ಲ. ಬದಲಿಗೆ ಮಂಗಳೂರಿನಲ್ಲಿ ಇದ್ದುಕೊಂಡು ಅದು ಕರ್ನಾಟಕದ ಒಂದು ಭಾಗ, ಆ ಕನ್ನಡದಲ್ಲಿ ಆ ಪ್ರಕಟಣೆಯನ್ನು ಮಾಡಬೇಕಾದದ್ದು ಅನಿವಾರ್ಯ. ಅದೇ ರೀತಿಯಲ್ಲಿ ಸಮಯದ ವೇಳಾಪಟ್ಟಿಯನ್ನು ಕೂಡ ರೈಲ್ವೆ ನಿಲ್ದಾಣಗಳಲ್ಲಿ ಕೂಡ ಆಗಿರ್ಬೋದು ಹಿಂದಿಯಲ್ಲಿ ಹಾಕಿರ್ತಾರೆ, ಇಂಗ್ಲೀಷಿನಲ್ಲಿ ಹಾಕಿರ್ತಾರೆ, ಎಲ್ಲಾದರೂ ಕನ್ನಡದಲ್ಲಿ ಹಾಕಿರ್ತಾರಾ? ಕೆಲವು ಕಡೆ ಇತ್ತೀಚೆಗೆ ಹಾಕಿಕೊಂಡು ಇರ್ಬೋದು ಏನೋ. ಹಾಗಾಗಿ ಇದು ಇನ್ನು ಯಾವ ಕಡೆ ಇರುವುದು ಸಾಧ್ಯ? ವಿಮಾನ ನಿಲ್ದಾಣದ ಎಲ್ಲ ಪ್ರಕಟಣೆಗಳು ಪ್ರಾದೇಶಿಕ ಭಾಷೆಗಳಲ್ಲಿ ಇರುವುದು ಅಗತ್ಯ ಅಂತ ಹೇಳ್ತಾರೆ. ಇಂಗ್ಲಿಷ್ ಹಿಂದಿ ಬಾರದವರು ಈ ದೇಶದಲ್ಲಿ ವಿಮಾನ ಪ್ರಯಾಣ ಮಾಡಬಾರದೇ? ಹೌದು, ಒಳ್ಳೆಯ ಪ್ರಶ್ನೆ, ಸಾಂದರ್ಭಿಕವಾದಂಥ ಪ್ರಶ್ನೆ. ವಿಮಾನ ಪ್ರಯಾಣ ಮಾಡಬಾರ್ದಾ? ನನಗೆ ಕನ್ನಡ ಬರ್ತದೆ, ಇಂಗ್ಲಿಷ್ ಬರುವುದಿಲ್ಲ, ಹಿಂದಿ ಬರುವುದಿಲ್ಲ, ನೀನು ವಿಮಾನವನ್ನು ಹತ್ತಬೇಡ, ನನಗೆ ಗೊತ್ತಾಗ್ತದಾ ಇಷ್ಟು ಹೊತ್ತಿಗೆ ವಿಮಾನ ಬರ್ತದೆ ಅಥವಾ ಇಷ್ಟು ಹೊತ್ತಿಗೆ ನಾನು ಏನೋ ಪ್ರಕಟಣೆಯನ್ನು ಮಾಡ್ತಾರೆ, ಆ ಪ್ರಕಟಣೆಯನ್ನು ಮಾಡುವಾಗ ನಾನು ಅಲ್ಲಿಗೆ ಹೋಗಬೇಕಾ, ಇಲ್ಲಿಯೇ ಕೂತುಕೊಳ್ಬೇಕಾ, ಏನು ಮಾಡಬೇಕು ಹೇಳಿ ಗೊತ್ತಾಗುವುದಿಲ್ಲ. ಒಂದು ಕನ್ನಡದಲ್ಲಿ ಆ ಪ್ರಕಟಣೆಯನ್ನು ಮಾಡಿದರೆ ಏನು ಮುತ್ತು ಉದುರಿ ಹೋಗುವುದಿಲ್ಲ ಅಂತ ಹೇಳ್ತಾರೆ. ಬೆಂಗಳೂರು ಮಂಗಳೂರು ಬೆಳಗಾವಿ ವಿಮಾನ ನಿಲ್ದಾಣಗಳಿಂದ ಹೊರಡುವ ಮತ್ತು ಅಲ್ಲಿಗೆ ಬರುವ ವಿಮಾನಗಳೊಳಗಿನ ಪ್ರಕಟಣೆಗಳು ಕನ್ನಡದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಇರಬೇಕು ಅಂತ ಹೇಳಿ ನಾವು ಎಷ್ಟೋ ಕಾಲದಿಂದ ಒತ್ತಾಯ ಮಾಡ್ತಾ ಇದ್ದೇವೆ, ಆದರೆ ಅದನ್ನು ಆ ಕೇಂದ್ರ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಇದೇನು ಬಹು ಖರ್ಚಿನ ಭಾರೀ ದೊಡ್ಡ ಕೆಲಸ ಅಲ್ಲ. ಬಹುಭಾಷೆಗಳ ಈ ರಾಷ್ಟ್ರದಲ್ಲಿ ನಾವು ಒಡೆಯದೆ ಬಾಳಬೇಕಾದರೆ ಎಲ್ಲ ಭಾಷೆಗಳ ಸಮಾನ ಬಳಕೆ, ಎಲ್ಲ ಭಾಷೆಗಳಲ್ಲಿ ಸಮಾನ ಗೌರವ ಅತ್ಯಗತ್ಯ.
ನಮಗೆ ಗೊತ್ತಿದೆ ಹಿಂದಿಯನ್ನು ನಾವು ಹೊಡೆದು ಓಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ಅಥವಾ ನಮ್ಮ ರಾಷ್ಟ್ರಭಾಷೆಯ ಬಗ್ಗೆ ನಮಗೆ ಕೀಳರಿಮೆ ಇದೆ ಅಂತ ಹೇಳುವಂಥ ಭಾವನೆ ಅಲ್ಲ. ನಮ್ಮನ್ನು ನಾವು ಉಳಿಸಿಕೊಂಡ ನಂತರ ಹತ್ತಿರದವನನ್ನು ಉದ್ಧಾರ ಮಾಡಲಿಕ್ಕೆ ಹೊರಡಬೇಕಲ್ವಾ? ಅದೇ ರೀತಿಯಲ್ಲಿ ನಮ್ಮನ್ನು ನಾವು ಹಾಳು ಮಾಡಿಕೊಂಡು ಅವನನ್ನು ಉದ್ಧಾರ ಮಾಡಿದರೆ ಏನಾದರೂ ಪ್ರಯೋಜನ ಇದೆಯಾ? ಹಾಗೆ ಇದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದೇನು ಬಹುದೊಡ್ಡ ಖರ್ಚಿನ ಕೆಲಸ ಅಲ್ಲ. ಒಂದು ಪ್ರಕಟಣೆ ಮಾಡೋದಕ್ಕೆ ಏನಿದೆ? ಆ ಕನ್ನಡ ಬರುವಂಥ ಯಾವುದೋ ಒಂದು ಹುಡುಗಿಯನ್ನೋ ಹುಡುಗನನ್ನೋ ಕರ್ಕೊಂಡು ಬಂದು ಪ್ರಕಟಣೆ ಮಾಡಿಸಿದರೆ ಆಯಿತು, ರೆಕಾರ್ಡ್ ಮಾಡಿಸಿದರೆ ಆಯಿತು. ಅದು ಇಲ್ಲ ಅಂತ ಇದ್ದರೆ ಬಹುಭಾಷೆಗಳ ಈ ರಾಷ್ಟ್ರದಲ್ಲಿ ಎಷ್ಟೋ ಭಾಷೆಗಳಿವೆ ನಮ್ಮಲ್ಲಿ, ಆ ಭಾಷೆಗಳ ಈ ರಾಷ್ಟ್ರದಲ್ಲಿ ನಾವು ಒಡೆಯದೆ ಬಾಳಬೇಕಾದರೆ ಜಗಳ ಮಾಡಿಕೊಳ್ಳದೆ, ಭಾಷೆಯ ಬಗ್ಗೆ ನಾವು ಜಗಳ ಮಾಡಿಕೊಳ್ಬಾರ್ದು, ಬಾಳಬೇಕಾದರೆ ಎಲ್ಲ ಭಾಷೆಗಳ ಸಮಾನ ಬಳಕೆ ಆಗಬೇಕು. ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಬೇಜಾರಿಲ್ಲ, ಬೇರೆಯವರು ಬಂದು ಮಾತಾಡಿ, ನಾವು ಮಾತಾಡಬೇಡಿ ಅಂತ ಹೇಳುವುದಿಲ್ಲ, ಬದಲಿಗೆ ನಮ್ಮದೇ ಆದಂಥ ಸ್ಥಾನಮಾನವನ್ನು ಕೊಡಿ. ಎಲ್ಲ ಭಾಷೆಗಳಲ್ಲಿ ಸಮಾನ ಗೌರವ ಅತ್ಯಗತ್ಯ. ಅಯ್ಯೋ, ಅವರು ದಕ್ಷಿಣದವರ, ಅವರು ಕನ್ನಡ ಮಾತಾಡುವವರ, ಅವರನ್ನು ಒಂದು ಬೇರೆ ಇಡುವ, ಅಥವಾ ಇವರು ಮಲಯಾಳಿಗಳ, ಅವರನ್ನು ಸ್ವಲ್ಪ ಮುಂದೆ ತರುವ, ತಮಿಳಿಗರ ಅದಕ್ಕಿಂತ ಸ್ವಲ್ಪ ಮುಂದೆ ತರುವ, ಹಿಂದಿಯ ಫಸ್ಟಲ್ಲಿ ಕೂತ್ಕೊಳ್ಳಿ. ಆ ರೀತಿಯ ಸ್ಥಾನಮಾನಗಳನ್ನು ಭಾಷೆಯನ್ನು ಇಟ್ಟುಕೊಂಡು ಕೊಡಬೇಡಿ. ಬದಲಿಗೆ ಭಾಷೆಯನ್ನು ವೇಷಭೂಷಣವನ್ನು ನೋಡಿಕೊಂಡು ಅಲ್ಲ, ಬದಲಿಗೆ ಅವರ ಸಂಸ್ಕಾರ, ಸಂಸ್ಕೃತಿ, ಅವರ ಜ್ಞಾನ ಅದು ಯಾವ ರೀತಿಯಲ್ಲಿ ಇದೆಯೋ ಅದಕ್ಕೆ ತಕ್ಕುದಾದಂತಹ ಗೌರವವನ್ನು ಕೊಡಿ. ಪ್ರತಿಯೊಂದು ಭಾಷೆಗೂ ನಮಗೆ ಗೊತ್ತಿದೆ ಭಾರತದಲ್ಲಿ ಅಸಂಖ್ಯ ಭಾಷೆಗಳು ಇವೆ. ಆ ಅಸಂಖ್ಯ ಭಾಷೆಗಳಿಗೂ ಕೂಡ ಅಂದರೆ ನಮ್ಮ ಒಳ ಹೋದ ಹಾಗೆ ಬೇರೆ ಬೇರೆ ಭಾಷೆಗಳು, ಉಪಭಾಷೆಗಳು, ಈ ರೀತಿಯ ಭಾಷಾ ಪ್ರಭೇದಗಳು ಬರ್ತವೆ. ಆ ಎಲ್ಲ ಭಾಷೆಗಳಿಗೂ ಕೂಡ ಒಂದು ರೀತಿಯಲ್ಲಿ ಅದರದ್ದೇ ಆದಂತಹ ಪ್ರಾಧಾನ್ಯತೆಯನ್ನು ಕೊಡಿ ಅಂತ ಹೇಳ್ತಾರೆ. ನೆಕ್ಸ್ಟ್, ಕೇಂದ್ರ ಸರ್ಕಾರದ ಕಚೇರಿ ಯಾವ ರಾಜ್ಯದಲ್ಲಿ ಇರುತ್ತದೋ ಆ ರಾಜ್ಯದ ಭಾಷೆಯನ್ನು ಅದು ಅಲ್ಲಿನ ಜನರೊಂದಿಗೆ ಮತ್ತು ಸರ್ಕಾರದೊಂದಿಗೆ ಬಳಸಬೇಕು. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಕಚೇರಿ ಯಾವ ರಾಜ್ಯದಲ್ಲಿ ಇರುತ್ತದೋ. ಕೇಂದ್ರ ಸರ್ಕಾರದ ಕಚೇರಿಗಳು ಅಂತ ಹೇಳಿದರೆ ವಿಮಾನ ನಿಲ್ದಾಣ ಆಗಿರ್ಬೋದು, ಅಥವಾ ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು, ಅಂಚೆ ಕಚೇರಿಗಳು ಆಗಿರ್ಬೋದು, ಇದು ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕಚೇರಿಗಳು. ಬೇರೆ ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರ್ಬೋದು, ಅದು ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತದೆ. ಅಂತಹ ಆ ಒಂದು ಕಚೇರಿಗಳು ಯಾವ ರಾಜ್ಯದಲ್ಲಿ ಇರ್ತದೋ, ಈಗ ಉದಾಹರಣೆಗೆ ಒಂದು ಪೋಸ್ಟ್ ಆಫೀಸ್ ನಮ್ಮ ಕರ್ನಾಟಕದ ಮಂಗಳೂರಿನಲ್ಲಿ ಇದೆ, ಒಂದು ಬ್ಯಾಂಕ್ ಇದೆ, ಒಂದು ವಿಮಾನ ನಿಲ್ದಾಣ ಇದೆ, ಹಾಗಿದ್ರೆ ಆ ರಾಜ್ಯದ ಭಾಷೆಯನ್ನು, ಆ ಕರ್ನಾಟಕದ ಭಾಷೆಯನ್ನು ಅದು ಅಲ್ಲಿನ ಜನರೊಂದಿಗೆ ಮತ್ತು ಸರ್ಕಾರದೊಂದಿಗೆ ಬಳಸಿಕೊಳ್ಳಬೇಕು. ಈಗ ಉದಾಹರಣೆಗೆ ಒಂದು ಪೋಸ್ಟ್ ಆಫೀಸಿಗೆ ಹೋಗಿ, ಅಲ್ಲಿರುವಂತಹ ಯಾವುದೇ ರಶೀದಿಯನ್ನು ಪಡ್ಕೊಂಡ್ರೂ ಕೂಡ ಹಿಂದಿಯಲ್ಲಿ, ಇಂಗ್ಲೀಷಿನಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಜನಸಾಮಾನ್ಯನಾದಂತಹ ಒಬ್ಬ ವ್ಯಕ್ತಿಗೆ ಕನ್ನಡ ಮಾತ್ರ ಬರ್ತದೆ, ಅವ ಪೋಸ್ಟ್ ಆಫೀಸಿಗೆ ಹೋದ ಕೂಡಲೇ ಅವನಿಗೆ ಅದನ್ನು ಫಿಲ್ ಮಾಡಲಿಕ್ಕೆ ಬರುವುದಿಲ್ಲ, ಆ ಅರ್ಜಿಯನ್ನು ಅವನಿಗೆ ಫಿಲ್ ಮಾಡಿಕೊಂಡು ಬರಲಿಕ್ಕೆ ಆಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಯಾರದೋ ಪೋಸ್ಟ್ ಮಾಸ್ಟರ್ನದ್ದೋ ಅಥವಾ ಅಲ್ಲಿರುವಂಥ ಯಾವುದೋ ವ್ಯಕ್ತಿಯದ್ದೋ ಅವನ ಆ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕಾಗಿ ಬರ್ತದೆ. ಅದರ ಬದಲಾಗಿ ಈಗ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುವಂತಹ ಒಂದು ಸಂಸ್ಥೆ ಅಥವಾ ಕಚೇರಿ ಇದೆ, ಅದು ಪೋಸ್ಟ್ ಆಫೀಸ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ರೈಲ್ವೆ ನಿಲ್ದಾಣ ಆಗಿರ್ಬೋದು, ವಿಮಾನ ನಿಲ್ದಾಣ ಆಗಿರ್ಬೋದು, ಯಾವುದೂ ಕೂಡ ಆಗಿರ್ಬೋದು, ಅವುಗಳಲ್ಲಿ ಅಲ್ಲಿನ ಭಾಷೆಯನ್ನು ಬಳಸಿಕೊಳ್ಳಿ. ಏನು ತೊಂದರೆ ಇದೆ ಅದರಲ್ಲಿ? ಬರೀ ಹಿಂದಿಯಲ್ಲಿ ಮಾತ್ರ ಆಗಬೇಕು ಅಂತ ಹೇಳಿ ಏನು ಕನ್ನಡದಲ್ಲಿ ಮಾಡಬಾರ್ದಾ? ಅದನ್ನು ಮತ್ತೆ ಬೇಕಿದ್ರೆ ಅವರಿಗೆ ಬೇಕಾದ ಹಾಗೆ ಬಳಸಿಕೊಳ್ಬಹುದಲ್ವಾ? ಆ ರಾಜ್ಯದಲ್ಲಿರುವ ಕೇಂದ್ರ ಸರ್ಕಾರದ ನೌಕರರು ಆ ರಾಜ್ಯದ ಭಾಷೆಯನ್ನು ಬಲ್ಲವರು ಆಗಿರಬೇಕು. ಕೇಂದ್ರ ಸರ್ಕಾರದಿಂದ, ಸೆಂಟ್ರಲ್ ಗೌರ್ಮೆಂಟಿನಿಂದ ಸಂಬಳ ಪಡೆಯುವಂತಹ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಉದ್ಯೋಗಸ್ಥ, ಅವನು ಯಾವ ರಾಜ್ಯದಲ್ಲಿ ಕೆಲಸವನ್ನು ಮಾಡ್ತಾನೆ. ಈಗ ನಮ್ಮ ಕರ್ನಾಟಕದ ಒಬ್ಬ ವ್ಯಕ್ತಿ ಹೋಗಿ ಆಂಧ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅವ ಆಂಧ್ರದ ಆ ಒಂದು ಜ್ಞಾನವನ್ನು ಅಥವಾ ಭಾಷೆಯನ್ನು ತಿಳ್ಕೊಂಡಿರಬೇಕು. ನಮ್ಮ ಕಲೆಕ್ಟರ್ಗಳು ಯಾವ ರೀತಿಯಲ್ಲಿ ಭಾಷೆಯನ್ನು ಕಲಿತಾರೆ, ಅವರೆಲ್ಲ ಭಾಷೆಯನ್ನು ಬಲ್ಲವರಾಗಿರಬೇಕು. ಯಾವ ಸ್ಥಳದಲ್ಲಿಯೂ ಕೂಡ ಅವರು ಕೆಲಸ ಮಾಡುವುದಕ್ಕೆ ಶಕ್ತರಾಗಿರಬೇಕು. ಆ ಭಾಷೆಯ ಜ್ಞಾನ ಅವರಿಗೆ ಗೊತ್ತಿರಬೇಕು. ಅಲ್ಲಿನ ಎಲ್ಲ ವಿಚಾರಗಳು ಕೂಡ ತಿಳಿದಿರಬೇಕಾದ ಹಾಗೆಯೇ ಅಲ್ಲಿ ಕೇಂದ್ರ ಸರ್ಕಾರದಿಂದ ನಿಯಮಿತಗೊಂಡಂತಹ ಆ ಒಂದು ಉದ್ಯೋಗಸ್ಥರು ಯಾರಿದ್ದಾರೋ, ನೌಕರರು ಯಾರಿದ್ದಾರೋ, ಅವರು ಎಲ್ಲಿ ಯಾವ ಪ್ರದೇಶದಲ್ಲಿ ಯಾವ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಆ ರಾಜ್ಯದ ಭಾಷೆಯನ್ನು ಕಲಿಬೇಕಾದದ್ದು ಅತಿ ಅಗತ್ಯ ಅಂತ ಹೇಳ್ತಾರೆ ಎಂದು ರಾಜಮನ್ನಾರ್ ಸಮಿತಿಯ ವರದಿ ಹೇಳಿದೆ. ಅದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ.
ಆದುದರಿಂದ ಈ ಭಾಷೆಯ ಸಮಸ್ಯೆ ಕೇಂದ್ರ ರಾಜ್ಯಗಳ ಸಂಬಂಧದಲ್ಲಿ ಬಹಳ ಮುಖ್ಯ ವಿಷಯವಾಗಿದೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಕೇಂದ್ರದ ಅಥವಾ ರಾಜ್ಯಗಳ ಸಂಬಂಧದಲ್ಲಿ ಭಾಷೆ ಅಂತ ಹೇಳುವಂಥದ್ದು ಅತಿ ಮುಖ್ಯವಾಗಿ ಬೇಕಾಗ್ತದೆ. ಯಾಕೆಂತ ಹೇಳಿದರೆ ಇಲ್ಲಿ ಹೇಳ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುವಂತಹ ಆ ಒಂದು ಸಂಸ್ಥೆಗಳೇನಿದೆಯೋ ಕಚೇರಿಗಳೇನಿದೆಯೋ ಆ ಕಚೇರಿಗಳು ಕೂಡ ಒಂದು ರೀತಿಯಲ್ಲಿ ಆ ರಾಜ್ಯದ ಭಾಷೆಯನ್ನು ಬಳಸಿಕೊಳ್ಬೇಕು. ಇಲ್ಲ ಅಂತ ಹೇಳಿದರೆ ನಮ್ಮ ಭಾಷೆಗೆ ಇರುವಂತಹ ಆ ಸ್ಥಾನಮಾನಗಳು ಅದು ಬಿತ್ತು ಹೋಗ್ತವೆ ಅಂತ ಹೇಳ್ತಾರೆ. ಇಲ್ಲಿ ರಾಜಮನ್ನಾರ ಸಮಿತಿಯು ಕೂಡ ಅದೇ ವರದಿಯನ್ನು ಹೇಳಿದೆ ಅಂತ ಹೇಳುವ ವಿಚಾರ ಹೇಳ್ತಾರೆ. ಮುಂದಕ್ಕೆ ನೋಡಿಕೊಳ್ಳುವ ರೈಲ್ವೆ, ಅಂಚೆ ಮತ್ತು ತಂತಿ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯಿ ಧೋರಣೆ ಬೆಳೆಸಿಕೊಂಡಿದೆ. ನಿಜವಾಗಿಯೂ ಕೂಡ ನಮಗೆ ಅನಿಸಿಬಿಡ್ತದೆ, ಹೋದರೆ ಗೊತ್ತಾಗ್ತದೆ. ಕನ್ನಡ ನಾಡಿನ ಸಣ್ಣ ಪುಟ್ಟ ಊರುಗಳಲ್ಲಿರುವ ರೈಲ್ವೆ ಸ್ಟೇಷನ್ಗಳಲ್ಲಿಯೂ ಹಿಂದಿ ಇಂಗ್ಲಿಷಿಗಳೇ ರಾರಾಜಿಸಿದರೆ ನಾವು ನಮ್ಮ ದೇಶದಲ್ಲಿ ಇದ್ದೇವೆಂಬ ಭಾವನೆ ಯಾರಲ್ಲಾದರೂ ಬರುವುದು ಸಾಧ್ಯವೇ? ಖಂಡಿತವಾಗಿಯೂ ಕೂಡ ಪರಕೀಯವಾದಂತಹ ಭಾವನೆ ನಮ್ಮಲ್ಲಿ ಬರ್ತದೆ. ಯಾಕೆಂತ ಹೇಳಿದರೆ ನಮ್ಮದೇ ಒಂದು ಪುಟ್ಟ ಊರು, ನಾವು ಹತ್ತಿರದಲ್ಲೇ ವಾಸ ಮಾಡ್ತಾ ಇದ್ದೇವೆ, ಅಲ್ಲಿ ಪಕ್ಕದಲ್ಲೇ ಒಂದು ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿ ಪ್ರತಿನಿತ್ಯ ನಮಗೆ ಶಬ್ದ ಕೇಳಿಸುವಂಥದ್ದು, ಪ್ರಕಟಣೆ ಕೇಳಿಸುವಂಥದ್ದು ಹಿಂದಿಯಲ್ಲಿ ಇಂಗ್ಲೀಷಿನಲ್ಲಿ. ನಮ್ಮ ಆ ಒಂದು ಕರ್ನಾಟಕದ ಯಾವುದೋ ಒಂದು ಮೂಲೆಯಲ್ಲಿ ಅಂತ ಹೇಳಿ ಭಾವಿಸಿಕೊಳ್ಳಿ, ಅಲ್ಲಿ ರೈಲ್ವೆ ಸ್ಟೇಷನ್ಗಳು ಇರುವುದಿಲ್ಲ ಅಂತ ಹೇಳಿ ನೀವು ಭಾವಿಸಿಕೊಳ್ಬೇಡಿ. ಯಾವುದಾದ್ರೂ ಒಂದು ರೈಲ್ವೆ ಸ್ಟೇಷನ್ಗಳು ಇರುವಂಥ ಮಂಗಳೂರು ಕಳೆದ ನಂತರ ಯಾವ ರೀತಿಯಲ್ಲಿ ಸ್ಟಾಪ್ಗಳು ಇರ್ತದೋ, ರೈಲ್ವೆ ಸ್ಟೇಷನ್ಗಳು ಇರ್ತದೋ ಆ ರೀತಿಯಲ್ಲಿ ಅದನ್ನು ಗಮನಿಸಿಕೊಳ್ಬೇಕು. ಹಾಗಾಗಿ ಇಲ್ಲಿ ಸಾಕಷ್ಟು ಮಲತಾಯಿ ಧೋರಣೆಯನ್ನು, ಪರಕೀಯವಾದಂತಹ ಭಾವನೆಯನ್ನು ಹೊಂದಿಕೊಳ್ತಾ ಇದೆ ಅಂತ ಹೇಳ್ತಾರೆ. ಇದು ಅರ್ಥ ಆಗ್ಬೋದು ನಿಮಗೆ. ಹಾಗಾಗಿ ನಮ್ಮ ದೇಶದಲ್ಲಿ ಇದ್ದೇವೆಂಬ ಭಾವನೆ ಯಾರಲ್ಲಾದರೂ ಬರುವುದು ಸಾಧ್ಯವೇ? ನಾವು ಫಾರಿನ್ನಲ್ಲಿ ಇದ್ದೇವಾ ಅಥವಾ ಭಾರತದ ತುತ್ತ ತುದಿಯಲ್ಲಿ ಇದ್ದೇವಾ ಅಂತ ಹೇಳುವಂಥ ಭಾವನೆ ನಮಗೆ ಬರ್ಬೋದು. ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಅಂತ ಸಂಸ್ಥೆಗಳು, ಬ್ಯಾಂಕ್ಗಳು, ಹೀಗೆ ಕೇಂದ್ರಾಡಳಿತದ ಯಾವ ಸಂಸ್ಥೆಗಳಿಗೆ ಹೋದರೂ ನಾವು ಪರದೇಶಿಗಳೆಂಬ ಭಾವನೆ ಬರುತ್ತದೆ. ಅದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಯಾಕೆ ಈ ರೀತಿಯ ವಿಚಾರಗಳನ್ನು ಹೇಳಿದ್ದಾರೆ ಅಥವಾ ಪರದೇಶಿಗಳು ಅಂತ ಹೇಳಿ ನಮಗೆ ಅನಿಸುವಂಥದ್ದು ಯಾಕೆ? ಯಾಕೆ ಅಂತ ಹೇಳಿದರೆ ಅಲ್ಲಿ ಹೋದ ಕೂಡಲೇ ಯಾವುದು ಸ್ಲಿಪ್ಗಳನ್ನು ಕೊಡ್ತಾರೆ. ಕೊಟ್ಟ ಕೂಡಲೇ ನಾವು ಅದನ್ನು ಈ ರೀತಿಯಲ್ಲಿ ತಿರುಗಿಸಿ ಮುರುಗಿಸಿ ಈ ರೀತಿಯಲ್ಲಿ ನೋಡ್ತೇವೆ. ನೋಡಿದ ಕೂಡಲೇ ನಮಗೆ ಏನು ಅನಿಸಿಬಿಡ್ತದೆ ಅಂತ ಹೇಳಿದರೆ ಇದು ನಾವು ಫಿಲ್ ಮಾಡ್ಬೋದಾ ಅಥವಾ ನಮಗೆ ಇದನ್ನು ಮಾಡಲಿಕ್ಕೆ ಬರ್ತದಾ, ಇದನ್ನು ಈ ರೀತಿಯಲ್ಲಿ ಯಾಕೆ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಕೊಟ್ಟರೆ ಆಗಬಾರ್ದಾಗಿತ್ತಾ ಅಂತ ಹೇಳಿಕೊಂಡು ನಾವು ಪರದೇಶಿಗಳ ಅಥವಾ ನಮ್ಮನ್ನು ಬೇರೆಯದಾಗಿ ಇಟ್ಟುಕೊಂಡಿದ್ದಾರ ಅಂತ ಹೇಳುವಂತಹ ಭಾವನೆಗಳು ಬರುವಂಥದ್ದು ಸಹಜ. ಎಲ್ಲಿಯವರೆಗೆ ಈ ಸಂಸ್ಥೆಗಳಲ್ಲಿ ನಮ್ಮದೇ ಭಾಷೆಗಳ ಬಳಕೆಯಾಗುವುದಿಲ್ಲವೋ ಅಲ್ಲಿಯವರೆಗೆ ಈ ಸಂಸ್ಥೆಗಳು ಜನಜೀವನದಿಂದ ಹೊರಗೆ ಉಳಿಯುತ್ತವೆ. ಅದನ್ನೇ ಹೇಳಿದ್ದಾರೆ. ಎಲ್ಲಿಯವರೆಗೆ ನಮ್ಮ ಭಾಷೆ, ನಮ್ಮ ಸಂಸ್ಥೆಗಳಲ್ಲಿ ನಮ್ಮದೇ ಭಾಷೆ ಬಳಕೆಯಾಗುವುದಿಲ್ಲವೋ ಅಲ್ಲಿಯವರೆಗೆ ಈ ಸಂಸ್ಥೆಗಳು ಜನಜೀವನದಿಂದ ಹೊರಗೆ ಉಳಿಯುತ್ತದೆ ಅಂತ ಹೇಳಿದ್ದಾರೆ. ಯಾಕೆಂತ ಹೇಳಿದರೆ ನಮ್ಮ ಸಂಸ್ಥೆಯಲ್ಲೇ ನಮ್ಮ ಭಾಷೆಯನ್ನು ಬಳಸಿಕೊಳ್ಳದಿದ್ದರೆ ಹೇಗೆ ಜನಜೀವನ ಅದು ಹೊರಗೆ ಉಳಿತದೆ ಅಂತ ಹೇಳುವುದಕ್ಕೆ ಇರುವಂತಹ ಮುಖ್ಯ ಕಾರಣ ಅಂತ ಹೇಳಿದರೆ ವ್ಯವಹಾರಕ್ಕಾಗಿ ಬೇರೆ ಭಾಷೆಯನ್ನು ಬಳಸಿಕೊಂಡ್ರೆ ಬಾಕಿ ಉಳಿದಂತಹ ಆ ಒಂದು ಅನಕ್ಷರಸ್ಥರಿಗೆ ಆಗಿರ್ಬೋದು ಅಥವಾ ಆ ಇಂಗ್ಲೀಷಿನಂತಹ ಭಾಷೆಗಳು ಬರದೇ ಇರುವವರು ಆಗಿರ್ಬೋದು ಅವರು ಯಾವ ರೀತಿಯಲ್ಲಿ ಆ ಒಂದು ಸಂಪರ್ಕವನ್ನು ಮಾಡುವುದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಎಲ್ಲ ಸೂಚನೆಗಳು, ಎಲ್ಲ ಫಾರಂಗಳು, ಎಲ್ಲ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲೀಷಿನಲ್ಲಿ ಇರಬೇಕು. ಎರಡು ಭಾಷೆಯಲ್ಲಿ ಕೊಡ್ತಾರೆ, ಪ್ರಾದೇಶಿಕ ಭಾಷೆಯಲ್ಲಿ ಕೊಟ್ಟರೆ ಅವರಿಗೆ ಏನು ತೊಂದರೆ ಇದೆ? ಮೂರು ಭಾಷೆಯಲ್ಲಿ ಕೊಡಲಿ, ಯಾವ ಭಾಷೆಯಲ್ಲಿ ಗೊತ್ತಿದೆಯೋ ಅದನ್ನು ಆ ರೀತಿಯಲ್ಲಿ ಮಾಡಲಿ. ಕನ್ನಡ ಗೊತ್ತಿದ್ದಂಥ ವ್ಯಕ್ತಿಗೆ ಕನ್ನಡದಲ್ಲೂ ಮಾಡ್ಬೋದು, ಇಂಗ್ಲೀಷ್ ಗೊತ್ತಿದ್ದಂಥ ವ್ಯಕ್ತಿಗೆ ಇಂಗ್ಲೀಷಿನಲ್ಲೂ ಮಾಡ್ಬೋದು, ಅದೇ ರೀತಿಯಲ್ಲಿ ಹಿಂದಿ ಗೊತ್ತಿರುವಂಥ ವ್ಯಕ್ತಿಗೆ ಹಿಂದಿಯಲ್ಲೂ ಕೂಡ ಅದನ್ನು ಫಿಲ್ ಮಾಡ್ಬೋದು. ಹಾಗಾಗಿ ಯಾವುದೇ ಸಂಸ್ಥೆ ಇರಲಿ, ಅದು ಬ್ಯಾಂಕ್ ಆಗಿರಲಿ ಅಥವಾ ಪೋಸ್ಟ್ ಆಫೀಸ್ ಆಗಿರಲಿ, ಕಾರ್ಪೊರೇಷನ್ ಅಂತಹ ಸಂಸ್ಥೆಗಳಾಗಿರಲಿ, ಯಾವುದೂ ಕೂಡ ಆಗಿರಲಿ, ಅಲ್ಲಿ ನಮ್ಮದೇ ಸಂಸ್ಥೆಯಲ್ಲಿ ನಮ್ಮದೇ ಪ್ರಾದೇಶಿಕ ಭಾಷೆಯನ್ನು ಬಳಸಿಕೊಳ್ಳದಿದ್ದರೆ, ನಮ್ಮ ಕನ್ನಡ ಭಾಷೆಯನ್ನು ಬಳಸಿಕೊಳ್ಳದಿದ್ದರೆ ಮತ್ತೆ ಅಲ್ಲಿ ಜನಜೀವನ ಸ್ತಂಭವಾಗದೆ ಇರ್ತದಾ ಅಥವಾ ಆ ಸಂಸ್ಥೆಗಳ ಜೊತೆಯಲ್ಲಿ ಜನರು ಯಾವ ರೀತಿಯಲ್ಲಿ ಬೆರೆತುಕೊಳ್ಳುವುದಕ್ಕೆ ಸಾಧ್ಯ? ಹೇಳ್ತಾರೆ ಅಲ್ಲಿಗೆ ಹೋದರೆ ಅವರು ವ್ಯವಹಾರ ಮಾಡುವಂಥದ್ದು ಇಂಗ್ಲೀಷಿನಲ್ಲಿ, ಅವರಿಗೆ ಕನ್ನಡ ಬರುವುದಿಲ್ಲ ಅಥವಾ ಏನೋ ಫಿಲ್ ಮಾಡಲಿಕ್ಕೆ ಕೊಡ್ತಾರೆ ಅಪ್ಲಿಕೇಶನ್, ನಮಗೆ ಇಂಗ್ಲೀಷಿನಲ್ಲಿ ಹಿಂದಿಯಲ್ಲಿ ಮಾಡಲಿಕ್ಕೆ ಗೊತ್ತಾಗುವುದಿಲ್ಲ, ನಾವು ಕನ್ನಡದಲ್ಲಿ ಅದರಲ್ಲಿ ರಿಸಿಪ್ಟ್ ಇಲ್ಲ, ಈ ರೀತಿಯ ಪ್ರಶ್ನೆಗಳನ್ನು ಹೇಳುವಾಗ ಅಥವಾ ಈ ರೀತಿಯ ಉತ್ತರಗಳನ್ನು ಹೇಳುವಾಗ ಖಂಡಿತವಾಗಿಯೂ ಆ ಒಂದು ಸಂಸ್ಥೆಯಿಂದ ಜನಜೀವನ ದೂರವೇ ಉಳಿತದೆ. ಇಲ್ಲಿ
ಎಲ್ಲ ಬರವಣಿಗೆ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲೀಷಿನಲ್ಲಿ ಇರಬೇಕು. ಅದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಇದು ಖಂಡಿತವಾಗಿಯೂ ಕೂಡ ಇರಬೇಕಾದದ್ದು, ಅಗತ್ಯ ಇದೇ ತ್ರಿಭಾಷಾ ಸೂತ್ರದ ಬಳಕೆ ಅಂತ ಹೇಳಿದರೆ. ಮೂರು ಭಾಷೆಯನ್ನು ಇಟ್ಟುಕೊಂಡು ಆ ರೀತಿಯಲ್ಲಿ ವ್ಯವಹಾರವನ್ನು ಮಾಡುವಂಥದ್ದು. ಇಂಗ್ಲೀಷ್ ಹಿಂದಿಯ ಬಗ್ಗೆ ನಮಗೆ ಯಾವುದೇ ರೀತಿಯ ಕೆಟ್ಟ ಅಭಿಪ್ರಾಯ ಇಲ್ಲ, ಅದು ಬೇಡ ಅಂತ ಹೇಳಿ ಕೂಡ ನಾವು ಹೇಳುವುದಿಲ್ಲ. ಬದಲಿಗೆ ನಮ್ಮನ್ನೇ ದೂರ ಇಟ್ಟುಕೊಂಡು ನಾವು ಈ ರೀತಿಯಲ್ಲಿ ಮಾಡುವಂಥದ್ದು ಸರಿಯಾ? ಹಾಗಾಗಿ ಇಲ್ಲಿ ನಾವು ಒಂದು ವಿಚಾರವನ್ನು ಗಮನಿಸಿಕೊಳ್ಬೇಕು. ತ್ರಿಭಾಷಾ ಸೂತ್ರದ ಬಳಕೆಯನ್ನು ಮಾಡಿಕೊಂಡು ನಾವು ವ್ಯವಹಾರ ಜ್ಞಾನವನ್ನು ಹೆಚ್ಚಿಸಿಕೊಳ್ಬೋದು. ಇದರಿಂದ ಯಾರಿಗೂ ಕೂಡ ನಷ್ಟ ಆಗಲಿಕ್ಕೂ ಇಲ್ಲ, ಲಾಭವೂ ಇಲ್ಲ. ಒಂದು ರೀತಿಯಲ್ಲಿ ಕನ್ನಡವನ್ನು ಉಳಿಸಿದ ಹಾಗೆಯೂ ಆಗ್ತದೆ, ಕನ್ನಡಕ್ಕೆ ಸ್ಥಾನಮಾನಗಳನ್ನು ಕೂಡ ಕೊಟ್ಟ ಹಾಗೆಯೂ ಆಗ್ತದೆ, ಎಲ್ಲ ವಿಚಾರವೂ ಕೂಡ ನಡೀತದೆ. ಒಟ್ಟಿನಲ್ಲಿ ಇಲ್ಲಿ ಹೇಳ್ತಾ ಇರುವಂಥ ವಿಚಾರ ಅಂತ ಹೇಳಿದರೆ ಕನ್ನಡಕ್ಕೆ ಯಾವ ರೀತಿಯ ಪ್ರಾಧಾನ್ಯತೆಯನ್ನು ಕೊಡಬೇಕು. ನೆಕ್ಸ್ಟ್ ಮುಂದಿನ ಭಾಗಕ್ಕೆ ಹೋಗುವ, ಯಾವ ಭಾಷೆಯ ಹೇರಿಕೆಯೂ ಕೂಡ ಸರಿಯಲ್ಲ. ಒತ್ತಡ ಹೇರುವಂಥದ್ದು, ನೀನು ಕನ್ನಡವನ್ನೇ ಮಾತಾಡಬೇಕು ಅಥವಾ ಶಾಲೆಯಲ್ಲಿ ಇಂಗ್ಲೀಷನ್ನು ಬಿಟ್ಟು ಬೇರೆ ಯಾವುದೇ ಭಾಷೆಯನ್ನು ಮಾತಾಡಬಾರ್ದು, ಅದು ಸರಿಯಲ್ಲ. ಯಾವ ಭಾಷೆಯ ಹೇರಿಕೆಯೂ ಕೂಡ ಸರಿಯಲ್ಲ. ಯಾವುದೇ ಭಾಷೆಯ ಕಲಿಕೆಯನ್ನು ತಡೆಯುವುದು ಕೂಡ ಸರಿ ಅಲ್ಲ ಅಂತ ಹೇಳ್ತಾರೆ. ಯಾವುದೇ ಭಾಷೆಯನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ಯಾರು ಬೇಕಿದ್ರೆ ಯಾವುದನ್ನು ಕೂಡ ಕಲಿಬೋದು. ಇಂಗ್ಲೀಷನ್ನು ಕಲಿಬೋದು, ಹಿಂದಿಯನ್ನು ಕಲಿಬೋದು, ಕನ್ನಡವನ್ನು ಕಲಿಬೋದು, ಯಾವುದನ್ನು ಕೂಡ ಕಲಿಬೋದು. ಆದರೆ ಯಾವುದನ್ನು ಕೂಡ ಒತ್ತಡ ಮಾಡಿಕೊಂಡು ಅದು ಕಲಿ, ನೀನು ಕಲಿಯಲೇಬೇಕು ಅಂತ ಹೇಳಿಕೊಂಡು ಅವರಿಗೆ ಒತ್ತಡ ಹೇಳುವಂಥದ್ದು ಸರಿ ಅಲ್ಲ. ಯಾವುದೇ ಭಾಷೆಯ ಕಲಿಕೆಯನ್ನು ತಡೆಯುವುದು ಸರಿಯಲ್ಲ. ಆದರೆ ಇದರಲ್ಲಿ ಔಚಿತ್ಯದ ಒಂದು ಪ್ರಶ್ನೆ ಇದೆ ಅಂತ ಹೇಳ್ತಾರೆ. ಒಂದು ಘಟ್ಟದಿಂದ ಮುಂದಕ್ಕೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಗಳನ್ನು ಆಯ್ದುಕೊಂಡು ಅಭ್ಯಾಸ ಮಾಡುವ ಅವಕಾಶಗಳು ಇರಬೇಕು. ಈಗ ನಾವು ಗಮನಿಸಿಕೊಳ್ಬೋದು, ಚಿಕ್ಕದಿರುವಾಗಲೇ ಎಲ್ ಕೆ ಇಚಿಯಿಂದ ಆರಂಭವಾಗಿ ನರ್ಸರಿಯಿಂದಲೇ ಆರಂಭ ಆಗ್ತದೆ, ಯು ಕೆ ಜಿ ತನಕ ಹೋಗಿ ಒಂದನೇ ಕ್ಲಾಸಿನಿಂದಲೇ ನಾವು ಮತ್ತೆ ಇಂಗ್ಲೀಷ್ ಮಾಧ್ಯಮದ ಮುಖಾಂತರವಾಗಿ ಹತ್ತನೇ ತರಗತಿವರೆಗೆ ಹೋಗುವಂಥದ್ದು. ಕರ್ನಾಟಕದಲ್ಲಿ ಇದ್ದರೆ ಒಂದು ಕನ್ನಡವನ್ನು ಕಡ್ಡಾಯವಾಗಿ ಮಾತ್ರ ಕಲಿಯುವಂಥದ್ದು, ಬಾಕಿ ಎಲ್ಲ ಸಬ್ಜೆಕ್ಟ್ಗಳನ್ನು ಕೂಡ ಇಂಗ್ಲೀಷಿನಲ್ಲೇ ಕಲಿಯುವಂಥದ್ದು. ಮ್ಯಾಥ್ಸ್, ಸೈನ್ಸ್, ಸೋಷಲ್ ಈ ರೀತಿಯಲ್ಲಿ ಎಲ್ಲವನ್ನು ಕೂಡ ಆ ಇಂಗ್ಲೀಷಿನಲ್ಲೇ ಕಲಿಯುವಂಥದ್ದು. ಹಾಗಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಕಲಿತರೆ ಏನಾಗ್ತದೆ ಅಂತ ಹೇಳುವಂತಹ ಆ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಹೇಳ್ತಾರೆ, ಒಂದು ಘಟ್ಟದಿಂದ ಮುಂದಕ್ಕೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಗಳನ್ನು ಆಯ್ದುಕೊಂಡು ಅಭ್ಯಾಸ ಮಾಡುವ ಅವಕಾಶಗಳು ಇರಬೇಕು. ಅದು ಕನ್ನಡದಲ್ಲಾದರೆ ಕನ್ನಡದಲ್ಲಿ, ಇಂಗ್ಲೀಷಿನಲ್ಲಾದರೆ ಇಂಗ್ಲೀಷಿನಲ್ಲಿ, ಮಾತೃಭಾಷೆಯಲ್ಲಿ ಕಲಿಯುವಂತಹ ಆ ಒಂದು ಅವಕಾಶವನ್ನು ಕೊಡಬೇಕು. ಆ ಘಟ್ಟದವರೆಗೆ ಮಾತೃಭಾಷೆಯ ಹಾಗೂ ಪ್ರಾದೇಶಿಕ ಭಾಷೆಯ ಕಡ್ಡಾಯ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯ ಆಗಿರ್ತದೆ. ಒಟ್ಟಿನಲ್ಲಿ ಕರ್ನಾಟಕವನ್ನು ಕನ್ನಡವನ್ನು ಉಳಿಸುವಂಥ ಬೆಳೆಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ನಮ್ಮ ಮಾತೃಭಾಷೆಯನ್ನು, ನಮ್ಮ ಕನ್ನಡವನ್ನು ಉಳಿಸಬೇಕಾದಂಥ ಜವಾಬ್ದಾರಿಯೂ ಕೂಡ ನಮ್ಮ ಮೇಲೆ ಇದೆ ಅಂತ ಹೇಳುವಂತಹ ಆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಹೇಳ್ತಾ ಇರುವಂಥ ವಿಚಾರ, ಕನ್ನಡಕ್ಕೆ ನಾವು ನಮ್ಮ ಆ ಒಂದು ವಿದ್ಯಾಭ್ಯಾಸದ ನೆಲೆಯಲ್ಲಿ ಯಾವ ರೀತಿಯಲ್ಲಿ ಚೌಕಟ್ಟನ್ನು ಕೊಡಬೇಕು. ನಮಗೆ ಇಂಗ್ಲೀಷನ್ನು ಕಲಿಯುವುದಕ್ಕೆ ಇಷ್ಟ ಇದೆ, ಇಂಗ್ಲೀಷಿನ ಬಗ್ಗೆ ಯಾವ ರೀತಿಯ ವಿರೋಧವೂ ಕೂಡ ನಮಗೆ ಇಲ್ಲ. ಆದರೂ ಕೂಡ ಕರ್ನಾಟಕದಲ್ಲಿ ಇದ್ದುಕೊಂಡು ನಾವು ಕನ್ನಡವನ್ನು ಕಲಿಯುವುದರಲ್ಲಿ ಏನು ತೊಂದರೆ ಇದೆ ಅಂತ ಹೇಳುವಂತಹ ಆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಡೀ ಈ ಭಾಗದಲ್ಲಿ ನಾವು ನೋಡಿಕೊಂಡಿರುವಂಥ ವಿಚಾರ ಅಂತ ಹೇಳಿದರೆ ಕನ್ನಡದ ಬಗ್ಗೆ ಇರುವಂತಹ ಆ ಒಂದು ಪ್ರೀತಿ ಆಗಿರ್ಬೋದು, ಕನ್ನಡವನ್ನು ಯಾವ ರೀತಿಯಲ್ಲಿ ನಾವು ರಾಜನ ಸ್ಥಾನದಲ್ಲಿ ಕೂತುಕೊಳ್ಳಿಸಬೇಕು, ನಾವು ಇತರರು ಬಂದಾಗ ಕನ್ನಡದ ಆ ಒಂದು ಸ್ಥಾನವನ್ನು ಬಿಟ್ಟು ಕೊಡದೆ ನಮ್ಮ ಕನ್ನಡವನ್ನು ಅವರಲ್ಲಿಯೂ ಕೂಡ ಕಲಿಯುವಂತಹ ಆ ಒಂದು ಪ್ರೇರೇಪಣೆಯನ್ನು ಕೊಡಬೇಕು ಅಂತ ಹೇಳಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ತರಗತಿಯನ್ನು ಇಲ್ಲಿಗೆ ನಾವು ನಿಲ್ಲಿಸುವ, ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗಗಳ ಬಗ್ಗೆ ನೋಡಿಕೊಳ್ಳುವ, ಚರ್ಚೆ ಮಾಡಿಕೊಳ್ಳುವ, ಅದೇ ರೀತಿಯಲ್ಲಿ ಕನ್ನಡದ ಪ್ರೀತಿಯನ್ನು ಇದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವ, ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಪ್ರಯತ್ನವನ್ನು ಮಾಡುವ, ನಮ್ಮಿಂದಾಗುವಂತಹ ಚಿಕ್ಕ ಕಾಣಿಕೆ ಏನಿದೆಯೋ ಅದು ಇಡೀ ಆ ಒಂದು ಕನ್ನಡದ ಆ ಸಾಹಿತ್ಯ ಲೋಕಕ್ಕೆ ಕೊಡುವ ಅಂತ ಹೇಳಿಕೊಂಡು ಇವತ್ತಿನ ತರಗತಿಯನ್ನು ನಾನು ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ನೋಡುವ. ಎಲ್ರಿಗೂ ಕೂಡ ನಮಸ್ಕಾರ.